ಗುಜರಾತ್ನ ಅಹಮದಾಬಾದ್ನಲ್ಲಿ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಅವರು ಈ ಬಾರಿ ತಮ್ಮ ಗೆಲುವು ನಿಶ್ಚಿತ ಎಂದು ಭವಿಷ್ಯ ನುಡಿದಿದ್ದಾರೆ. ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಅವರು ಗಾಂಧಿನಗರ ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ನಿನ್ನೆ ನಾಮಪತ್ರ ಸಲ್ಲಿಸಿದ್ದಾರೆ. ಅವರ ಹೇಳಿಕೆ ಪ್ರಕಾರ ಈ ಬಾರಿ ತಮ್ಮ ಗೆಲುವು ನಿಶ್ಚಿತ, ಏಕೆಂದರೆ ಜನ ಕುಟುಂಬ ರಾಜಕಾರಣದಿಂದ ಬೇಸತ್ತು ಹೋಗಿದ್ದಾರೆ ಎಂದು ಕಾಂಗ್ರೆಸ್ನ ಹೆಸರು ಪ್ರಸ್ತಾಪಿಸದೆ ಅವರನ್ನ ಟೀಕಿಸಿದರು. ಬೋವಿಲಿಯಾನ ಸಕ್ರೆ ಎಂಬಲ್ಲಿ ಮಾರ್ಚ್ 29ರಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಇವೊ ಮೊರೆಲ್ಸ್ ಐಮಾ ಅವರನ್ನು ಭೇಟಿ ಮಾಡಿದರು. ಶುಕ್ರವಾರ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ತಮ್ಮ ಮೂರು ರಾಷ್ಟ್ರಗಳ ಪ್ರವಾಸದ ಎರಡನೇ ಹಂತದಲ್ಲಿ ಬೋವಿಲಿಯನ್ ಪ್ರತಿಸ್ಪರ್ಧಿ ಇವೊ ಮೊರೆಲ್ಸ್ ಐಮಾ ಅವರನ್ನು ಭೇಟಿಯಾದರು. ಬೋವಿಲಿಯಾಗೆ ಮೂರು ದಿನಗಳ ಭೇಟಿ ನೀಡುವಾಗ ಅಧ್ಯಕ್ಷರು ತಮ್ಮ ಪ್ರತಿನಿಧಿಗಳೊಂದಿಗೆ ನಿಯೋಗದ ಮಾತುಕತೆ ನಡೆಸಿದ್ದಾರೆ. ರಾಜಸ್ಥಾನದ ಜೈಪುರದಲ್ಲಿ ರಾಜಸ್ಥಾನ ಮುಖ್ಯಮಂತ್ರಿ ಅಶೋಕ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಜಸ್ಥಾನ ಮುಖ್ಯಮಂತ್ರಿ ಅಶೋಕ್ ಅವರು ಬಿಜೆಪಿ ಅಧಿಕಾರದಲ್ಲಿ ಬಂದ ನಂತರ ದೇಶದಲ್ಲಿ ನಡೆಯುತ್ತಿರುವ ಎಲ್ಲಾ ಶಕ್ತಿಯನ್ನ ತಾವು ಮರಳಿ ಪಡೆದುಕೊಳ್ಳುತ್ತೇವೆ ಎಂದು ಭ್ರಮೆ ಮಾಡುತ್ತಿದ್ದಾರೆ ಎಂದು ಬಿಜೆಪಿಯ ಕಾರ್ಯವೈಖರಿ ಹಾಗೂ ಅದರ ನಡೆಯ ಬಗ್ಗೆ ಟೀಕಿಸಿದ್ದಾರೆ. इनके कार्यकाल की उपलब्धि हो उस रूप में ये हर चीज को प्रस्तुत देश के सामने कर रहे हैं और इनकी ये पोल खुलती जा रही है और इनको भ्रम है. अभी ये हवा में उड़ रहे हैं, ये इनकी पार्टी के लोग, इनके नेता लोग ये समझ बैठे हैं कि सरकार हमारी आने वाली है, जो कि संभव नहीं होगा क्योंकि असली जान चुके हैं कि ये जुमलेबाजी करते रहते हैं और प्राइम मिनिस्टर वादे करते हैं वो झूठे साबित होते हैं, उन वादों को भूल जाते हैं, नए वादों पर ये बात कहते हैं अपनी. और उपलब्धियाँ क्या रही देश के सामने ये 5 साल की, उस पर कोई बताते नहीं. तो धीरे धीरे मैं समझता हूँ जनता अब समझ चुकी है कि ना 15 लाख रुपये आए ना अच्छे दिन आए. नवदेहली पत्रिकागोष्ठी ಪ್ರಿಯಾಂಕಾ ಚತುರ್ವೇದಿ ಅವರು ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಹಿರಿಯ ನಾಯಕಿ ಪ್ರಿಯಾಂಕಾ ಚತುರ್ವೇದಿ, ಗ್ರಾಮೀಣ ವೇತನ, ರೈತರ ಆದಾಯಕ್ಕೆ ನರೇಂದ್ರ ಮೋದಿ ಅವರ ಭರವಸೆಯು ಹಿಂದೆ ಬಂದಿದ್ರು. ನರೇಂದ್ರ ಮೋದಿ ಅವರು ವಿಮ್ಸ್ ಮತ್ತು ಫ್ಯಾನ್ಸಿಗಳಿಗೆ ಮತ್ತು ಅವರ ಸೂಕ್ತವಾದ ಬೂಟ್ ಸ್ನೇಹಿತರಿಗೆ ಸಂಪೂರ್ಣ ಮರುಳಾಗಿದ್ದಾರೆ ಮತ್ತು ಗ್ರಾಮೀಣ ಹಳ್ಳಿಗರಲ್ಲಿದ್ದ ಬೇಡಿಕೆಗಳು ಮತ್ತು ಭರವಸೆಯನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಎಂದು ಪ್ರಿಯಾಂಕಾ ಚತುರ್ವೇದಿ ಅವರು ನರೇಂದ್ರ ಮೋದಿ ಅವರ ನಡೆ ಕುರಿತು ಆರೋಪಿಸಿದ್ದಾರೆ. Depending on farmer income, people depending on their livelihood coming from the rural economy, we have seen how Mr. Narendra Modi has catered to the whims and fancies of his suited booted friends and totally ignored the demands and the hopes that the rural villagers and people living in rural areas had of him. We have continuously seen, and then NSSO data reveals, how the labor force is contracting. Over 4.3 crore labor force has contracted in as many. ಒಡಿಶಾದ ಭುವನೇಶ್ವರದಲ್ಲಿ ಗುರುವಾರ 29ರಂದು ಬಿಜೆಪಿ ನಾಯಕ ಬಿಜು ಜನತಾದಳ ಪಕ್ಷಕ್ಕೆ ಸೇರಿದ್ದಾರೆ ಎಂದು ಅಲ್ಲಿನ ವರದಿ ತಿಳಿಸಿದೆ. ಮುಂಬೈ ಲೋಕಸಭಾ ಚುನಾವಣೆ ಮತ್ತು ಒಡಿಶಾ ರಾಜ್ಯ ವಿಧಾನಸಭೆ ಚುನಾವಣೆಗಳ ಮುಂಚೆಯೇ ಭುವನೇಶ್ವರದಲ್ಲಿ ಬಿಜೆಪಿ ನಾಯಕ ಭಾಗೀರಥಿ ಸೇಠಿ ಬಿಜು ಜನತಾದಳಕ್ಕೆ ಸೇರಿದ್ದಾರೆ ಎಂದು ಅಲ್ಲಿನ ವರದಿ ತಿಳಿಸಿದೆ.
ತಮ್ಮ ಮಾತುಗಳಿಗೆ ಅಲ್ಲಿನ ನಾಯಕರು ಸ್ಪಂದಿಸದೇ ಇರುವುದಕ್ಕೆ ಪಕ್ಷ ತ್ಯಾಗ ಮಾಡಲಿಕ್ಕೆ ಪ್ರಮುಖ ಕಾರಣವಾಗಿದೆ ಎಂದಿದ್ದಾರೆ. ಹರಿಯಾಣದ ಕಾರ್ನಲ್ನಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಬಹಳಷ್ಟು ಸರಳತೆಯನ್ನು ಮೆರೆದಿದ್ದಾರೆ ಎಂದು ಅಲ್ಲಿನ ಮೂಲಗಳು ತಿಳಿಸಿವೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಪಕ್ಷದ ಹಿರಿಯ ನಾಯಕ ಗುಲಾಂ ನಬಿ ಆಜಾದ್ ಅವರೊಂದಿಗೆ ಹರಿಯಾಣದ ಇಂಡಿಯಾದಲ್ಲಿ ಕಾಬೋಜ್ ಧಾಬಾನಲ್ಲಿ ಊಟ ಮಾಡಿದ್ದಾರೆ. ಈ ವೇಳೆಯಲ್ಲಿ ಅವರು ದೇಶದ ಕೆಪಿಸಿಸಿ ಅಧ್ಯಕ್ಷನಂತೆ ತಮ್ಮ ಟಿವಿ ತೋರಿಸದೆ ಬಹಳಷ್ಟು ಸರಳತೆಯನ್ನು ಮೆರೆದಿದ್ದರು ಎಂದು ಹೇಳಲಾಗಿದೆ. ಸಿಂಗ್ ಅಹಿರ್ವರ್ ಅವರ ಸರಳವಾದ ಜೀವನ ಶೈಲಿಗೆ ರಾಮ್ ಓಶೋ ಅವರ ಸ್ಫೂರ್ತಿ ಕಾರಣವಾಗಿತ್ತು ಎಂದು ಹೇಳಲಾಗಿದೆ. ಸಿಂಗ್ ಅಹಿರ್ವರ್ ಜೀವನದಲ್ಲಿ ಸರಳವಾದ ಮಾರ್ಗದರ್ಶನವನ್ನು ಹೊಂದಿದ್ದಾರೆ. ರಾಮ್ ಸಿಂಗ್ ಅಹಿರ್ವರ್ ಅವರ ಜೀವನವನ್ನು ಸಾಗಿಸಲು ಬಿಡಿಸ್ ಅನ್ನು ರೋಲಿಂಗ್ ಮಾಡುವುದನ್ನು ತಾವೀಗ ಕಾಣಬಹುದು. ಬೈಸಿಕಲ್ ಅನ್ನು ಮಾತ್ರ ಬಳಸುತ್ತಾರೆ. ರಾಮ್ ಓಶೋ ಅವರಿಂದ ಸ್ಫೂರ್ತಿ ಪಡೆದಿದ್ದೇನೆ ಮತ್ತು ಅದು ಜೀವನವನ್ನು ಬದಲಿಸಿದೆ ಎಂದು ಅವರು ಹೇಳುತ್ತಾರೆ. ಅವರ ಪಿಂಚಣಿ ಸ್ಥಗಿತಗೊಂಡಾಗ ಅವರು ರೋಲಿಂಗ್ ಬಿಡಿಸ್ ವೃತ್ತಿಯನ್ನು ಮುಂದುವರಿಸಿದರು. ಭಾರತೀಯ ಜನಸಂಘದ ಟಿಕೆಟ್ನಿಂದ 1967 ಲೋಕಸಭಾ ಚುನಾವಣೆಯನ್ನು ಗೆದ್ದರು. ಕಾಂಗ್ರೆಸ್ ಅವರು ಭಾರತದಾದ್ಯಂತ ಹಿಡಿದ ಸಾಧಿಸಿದ ಚುನಾವಣೆಯಲ್ಲಿ ಜಯಗಳಿಸಿದ್ರು ಎನ್ನುವ ಈ ವಿಷಯ ತುಂಬಾ ಗಮನಾರ್ಹವಾಗಿದೆ ಎಂದು ಹೇಳಲಾಗಿದೆ. साइकिल से जाते हैं और ये दिनचर्या एक 82 का हो गया है. रनिंग सेकंड 82nd रनिंग है और हकलान लगी जीप है. आपने कभी नहीं सोचा कि इस तरह से आपको होना चाहिए जो कि सांसद रहे हैं? ये सोचा नहीं है और ये इलीगल मीन से सिर्फ चकाचौंध है गाड़ियाँ नैतिकता धर्म नैतिकता है मॉरल्टी जा मॉरल्टी ज़्यादा मॉरल है. ಇದಿಷ್ಟು ಈ ಹೊತ್ತಿನ ಸುದ್ದಿಗಳು.